ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋ ಹೇಗೆ ವೈರಲ್ ಮಾಡೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅಂದರೆ ನೀವು ಯೂಟ್ಯೂಬರ್ ಆಗಿದ್ದರೆ ಖಂಡಿತ ವೀಡಿಯೋಗೊಂದು ಲೈಕ್ ಮಾಡಿಸಿ ಫ್ರೆಂಡ್ಸ್. ಅಂದರೆ ನೀವು ಯೂಟ್ಯೂಬರ್ ಏನಂತಾರೆ, 1000 ಸಬ್ಸ್ಕ್ರೈಬರು 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕಾದ್ರೆ ತುಂಬ ನ್ಯೂ ಯೂಟ್ಯೂಬರ್ ಕಷ್ಟಪಡ್ತಾರೆ ಫ್ರೆಂಡ್ಸ್. ಅಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಸ್ಕಿಪ್ ಮಾಡಿಕೊಂಡಂತ ಕೊಂಡು ವೀಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಯೂಟ್ಯೂಬರ್ ಆಗಿದ್ದರೆ ಖಂಡಿತ ವೀಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಅಂದರೆ ನ್ಯೂ ಯೂಟ್ಯೂಬರ್ ಅಂದರೆ ಫ್ರೆಂಡ್ಸ್, ಅಂದರೆ ವೀಡಿಯೋ ವೈರಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾವ ಥರ ವೀಡಿಯೋ ವೈರಲ್ ಮಾಡುವಂತ 4 ಸ್ಟೆಪ್ಪಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಖಂಡಿತ ವೀಡಿಯೋ ಸ್ಕಿಪ್ ಮಾಡಿಕೊಂಡಂತ ಕೊಂಡು ವೀಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ನ್ಯೂ ಯೂಟ್ಯೂಬರ್ ಅಂದರೆ 1000 ಸಬ್ಸ್ಕ್ರೈಬರು ಮತ್ತು 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆದರೆ ನಿಮಗೆ ಮೊನಟೈಸನಿಗೆ ಅಪ್ಲೈ ಮಾಡೋಕ್ಕೆ ಬರುತ್ತೆ ಫ್ರೆಂಡ್ಸ್. ಅಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಯೂಟ್ಯೂಬ್ ವೀಡಿಯೋ ಹೇಗೆ ವೈರಲ್ ಮಾಡಿ ವ್ಯೂಸ್ ತೊಗೋದು ಅಂತ ಈ ವಿಡಿಯೋ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ 4 ಸ್ಟೆಪ್ ಹೇಳ್ತೀನಿ, 4 ಸ್ಟೆಪ್ ನೀವು ಕಂಪ್ಲೀಟಾಗಿ ಫಾಲೋ ಮಾಡಿದರೆ ಖಂಡಿತ ನಿಮಗೆ ವೀಡಿಯೋ ವೈರಲ್ ಆಗುತ್ತೆ ಫ್ರೆಂಡ್ಸ್. ಯಾವ ಸ್ಟೆಪ್ ಅಂತ ಈ ವಿಡಿಯೋ ನೋಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಯೂಟ್ಯೂಬರ್ ಆಗಿದ್ದರೆ ಈ ವಿಡಿಯೋ ಒಂದು ಕಂಪ್ಲೀಟಾಗಿ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ 1ನೇ ಸ್ಟೆಪ್ ಬಂದುಬಿಟ್ಟು ನೀವು ಯಾವ ಥರ ಕಾನ್ಸ್ಟೆಪ್ ಮೇಲೆ ವೀಡಿಯೋ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಅಂದರೆ 1ನೇ ಅಂದರೆ ನೀವು ಟ್ರೆಂಡಿಂಗ್ ಟಾಪಿಕ್ ವಿಷಯ ಬಗ್ಗೆ ವೀಡಿಯೋ ಮಾಡಿದರೆ ಖಂಡಿತ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಇದ್ದಕ್ಕಿದ್ದಂತೆ ವ್ಯೂಸ್ ಬರುತ್ತೆ, ಇದಕ್ಕಿಂತ ನಿಮ್ಮ ವೀಡಿಯೋ ಖಂಡಿತ ವೈರಲ್ ಆಗುತ್ತೆ ಫ್ರೆಂಡ್ಸ್. ಯಾವ ವೀಡಿಯೋ ಹೇಗೆ ವೈರಲ್ ಆಗುತ್ತೆ ಹೇಳಕ್ಬೋಲ್ಲ ಫ್ರೆಂಡ್ಸ್. ಅಂದರೆ ಟ್ರೆಂಡಿಂಗ್ ಟಾಪಿಕ್ ವಿಷಯ ಬಗ್ಗೆ ನೀವು ವೀಡಿಯೋ ಮಾಡಿದರೆ ಖಂಡಿತ ವ್ಯೂಸ್ ಕೂಡ ಬಂದೇ ಬರುತ್ತೆ ಫ್ರೆಂಡ್ಸ್. ಯೂಟ್ಯೂಬ್ ಏನಂತಂದರೆ ಯಾವ ಟ್ರೆಂಡಿಂಗ್ ಇರುತ್ತೋ ಆ ಟ್ರೆಂಡಿಂಗಲ್ಲಿ ನಿಮ್ಮ ವೀಡಿಯೋ ಬ್ರೌಸ್ ಫೀಚರಲ್ಲಿ ಹೋಗುತ್ತೆ ಫ್ರೆಂಡ್ಸ್. ಬ್ರೌಸ್ ಫೀಚರಲ್ಲಿ ಹೋಯ್ತು ಫ್ರೆಂಡ್ಸ್, ಒನ್ಸ್ ಟೈಮೇ ಹೋಯ್ತು ಫ್ರೆಂಡ್ಸ್, ಅಂದರೆ ವ್ಯೂಸ್ ಬರಕ್ಕಿಂತ ಫ್ರೆಂಡ್ಸ್ ಖಂಡಿತ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಅಂದರೆ ಬ್ರೌಸ್ ಫೀಚರ್ ಹೋಗುವಂಥ ಇಂಪ್ರೆಷನ್ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಅಂದರೆ ಈ ವಿಡಿಯೋ ನೀವು ಯಾವ ಟಾಪಿಕ್ ಬಗ್ಗೆ ಮಾಡಿರ್ತಲ್ಲ ಟ್ರೆಂಡಿಂಗ್ ಟಾಪಿಕ್ ಅದ್ರ ಬಗ್ಗೆ ವೀಡಿಯೋ ಮಾಡಿದರೆ ಖಂಡಿತ ನಿಮಗೆ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಮೊದಲ ಸ್ಟೆಪ್ ನೀವು ಟ್ರೆಂಡಿಂಗ್ ಟಾಪಿಕ್ ವಿಷಯ ಬಗ್ಗೆ ವೀಡಿಯೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2ನೇ ಸ್ಟೆಪ್ ಬಂದುಬಿಟ್ಟು ಒಂದು ಟ್ರಿಕ್ ಹೇಗೆ ಕೊಡ್ತೇನೆ, ಈ ಟ್ರಿಕ್ ಖಂಡಿತ ಫಾಲೋ ಮಾಡಿ ಫ್ರೆಂಡ್ಸ್. ನೀವು ಕ್ರೋಮ್ ಬ್ರೌಸರ್ಲ್ಲಿ ಹೋಗ್ತೇನೆ ಫ್ರೆಂಡ್ಸ್. ನೀವು ಕ್ರೋಮ್ ಬ್ರೌಸರ್ಲ್ಲಿ ಹೋಗಿ ಫ್ರೆಂಡ್ಸ್. ಕ್ರೋಮ್ ಬ್ರೌಸರ್ಲ್ಲಿ ಹೋದ್ಮೇಲೆ ಇಲ್ಲಿ ನೋಡಿ ಈ ಥರ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವ ಥರ ಅಂದರೆ ಇಲ್ಲಿ ನನ್ನ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ರೋಮ್ ಬ್ರೌಸರ್ಲ್ಲಿ ನಾನು ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಚಾನಲ್ ಓಪನ್ ಕಾಣುತ್ತೆ ಫ್ರೆಂಡ್ಸ್. ಇಲ್ಲಿ ಸರ್ಚ್ ಆಗಿ ಇಂಜಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ನೀವು ಯಾವ ಟಾಪಿಕ್ ಬಗ್ಗೆ ಮಾಡ್ತೀರಿ ವೀಡಿಯೋ ಆ ಟಾಪಿಕ್ ಬಗ್ಗೆ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ಮೇಲೆ ತಳಗೆ ಸಜೆಷನ್ ಬರುತ್ತೆ ಫ್ರೆಂಡ್ಸ್. ಸಜೆಷನ್ ಬರುತ್ತೆ ಫ್ರೆಂಡ್ಸ್. ಆ ಸಜೆಷನ್ನೆಲ್ಲ ಏನು ಮಾಡ್ಕೋತದೆ, ನಿಮ್ಮ ವೀಡಿಯೋ ಟ್ಯಾಕ್ಸಲ್ಲಿ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಟ್ಯಾಕ್ಸ್ ಹಾಕೋದ್ರೆ ಏನೆಂದರೆ ನಿಮ್ಮ ವೀಡಿಯೋ ಖಂಡಿತ ವೈರಲ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಯಾವ ಟಾಪಿಕ್ ಬಗ್ಗೆ ಮಾಡ್ತೀರ ಆ ಟ್ಯಾಕ್ಸ್ ಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ಸಜೆಷನ್ ಬರ್ತಾವೆ ಫ್ರೆಂಡ್ಸ್. ಸರ್ಚಿನ ಸಜೆಷನ್ ಬರ್ತಾವೆ ಫ್ರೆಂಡ್ಸ್, ಅವನ್ನೆಲ್ಲ ನೀವು ಇಟ್ಕೋ. ಅಂದರೆ ಅದ್ರ ಬಗ್ಗೆ ನೀವು ಏನಿರುತ್ತೆ ಟಾಪಿಕ್ ಬಗ್ಗೆ ಅದ್ರ ಟಾಪಿಕ್ಗೆ ಇಲ್ಲ ವಿಷಯ ಬಗ್ಗೆ ಸರ್ಚ್ ನೇಮ್ ಬರುತ್ತೆ ಫ್ರೆಂಡ್ಸ್, ಅವನ್ನೆಲ್ಲ ನೀವು ನಿಮ್ಮ ವೀಡಿಯೋ ಟ್ಯಾಕ್ಸಲ್ಲಿ ಬಳಸಬೇಕಾಗುತ್ತೆ ಫ್ರೆಂಡ್ಸ್. ಖಂಡಿತ ಬಳಸಿದರೆ ಖಂಡಿತ ವೀಡಿಯೋ ವೈರಲ್ ಆಗುತ್ತೆ ಫ್ರೆಂಡ್ಸ್. ಇದು 2ನೇ ಸ್ಟೆಪ್ ಫ್ರೆಂಡ್ಸ್. ಈ 2ನೇ ಸ್ಟೆಪ್ ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. 3ನೇ ಸ್ಟೆಪ್ ಬಂದುಬಿಟ್ಟು ಫ್ರೆಂಡ್ಸ್, ಅಟ್ರಾಕ್ಟಿವ್ ಅಂದರೆ ಆಡಿಯೇಷನ್ ಹೆಚ್ಚಾಗಬೇಕು ಫ್ರೆಂಡ್ಸ್. ಅಂದರೆ ನೀವು ಮಾತಾಡೋ ಸ್ಟೈಲ್ ಆಗಿರ್ಬೋದು, ನೀವು ವೀಡಿಯೋದಲ್ಲಿ ಏನು ತೋರಿಸ್ತೀರಾ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾಹಿತಿ ಕೊಡೋದಾಗಿರ್ಬೋದು. ನಿಮ್ಮ ಆಡಿಯೇಷನ್ ಅಂದರೆ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿರ್ತ ಇರಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಯರ್ ಆಗಿದ್ದರೆ ಖಂಡಿತ ವ್ಯೂಸ್ ಕೂಡ ಬರುತ್ತೆ ಫ್ರೆಂಡ್ಸ್. ಅಂದರೆ ವೀಕ್ಷರಿಗೆ ಏನು ಮಾಡ್ತಾರೆ, ವಾಯ್ಸ್ ಕ್ಲಿಯರ್ ಆಗಿತ್ತು ಅಂದರೆ ಖಂಡಿತ ವೀಡಿಯೋನ ಕುಣಿತಕ ನೋಡ್ತಾ ಫ್ರೆಂಡ್ಸ್. ಕುಳಿತಂಕ ವೀಡಿಯೋ ನೋಡಿ ಒಂದು ಲೈಕ್ ಕೊಟ್ಟರೆ ಅಂತ ಕೂತು ನಿಮ್ಮ ವೀಡಿಯೋ ಸಜೆಷನ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಯಾವ ಥರ ನಿಮ್ಮ ವೀಡಿಯೋ ಕಂಪ್ಲೀಟಾಗಿ ನೋಡ್ತಾರೆ ಫ್ರೆಂಡ್ಸ್, ಅಂದರೆ ಯೂಟ್ಯೂಬು ರೆಕಮೆಂಡ್ ಮಾಡುತ್ತೆ ಫ್ರೆಂಡ್ಸ್. ಅಂದರೆ ವೀಡಿಯೋ ರೆಕಮೆಂಡ್ ಮಾಡುತ್ತೆ ಫ್ರೆಂಡ್ಸ್. ಈ ವೀಡಿಯೋ ಖಂಡಿತ ನೀವು ಕುಣಿತಕ ಎಲ್ಲ ವೀಕ್ಷರಿಗೂ ನೋಡೋಕೆಂದ್ರೆ ಫ್ರೆಂಡ್ಸ್ ನಿಮ್ಮ ವೀಡಿಯೋನು ಸಜೆಷನ್ ಬರುತ್ತೆ ಫ್ರೆಂಡ್ಸ್. ಅಂದರೆ ಸರ್ಚ್ ಇಂಜಿನಲ್ಲಿ ಬಂದರೆ ಖಂಡಿತ ವೀಡಿಯೋ ವೈರಲ್ ಆಗುತ್ತೆ ಫ್ರೆಂಡ್ಸ್. 4 ಸ್ಟೆಪ್ ಅಂದರೆ ನಿಮ್ಮ ವೀಡಿಯೋ ವಾಯ್ಸನ್ನು ಅಂದರೆ ಕ್ಲಿಯರ್ ಆಗಿರಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಯರ್ ಆಗಿದ್ದರೆ ಖಂಡಿತ ನಿಮಗೆ ವೀಡಿಯೋ ಸಜೆಷನ್ ಆಗುತ್ತೆ, ಕ್ಲಿಯರಾಗಿ ಇಂಪ್ರೆಷನ್ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಇದನ್ನು 4 ಸ್ಟೆಪ್ ನೀವು ಫಾಲೋ ಮಾಡ್ಕೋತೀವಿ ಫ್ರೆಂಡ್ಸ್. ಅಂದರೆ ವೀಡಿಯೋ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು, ನಿಮ್ಮ ವೀಡಿಯೋ ಏನು ಮಾತಾಡ್ತಾರೆ ಸ್ಟೈಲಿಸಾಗಿ ಅದು ಚೆನ್ನಾಗಿ ನೀವು ವೀಡಿಯೋ ಅಟ್ರಾಕ್ಟಿವ್ ಆಗಿರಬೇಕು ಫ್ರೆಂಡ್ಸ್. 4 ಸ್ಟೆಪ್ ನೀವು ಫಾಲೋ ಮಾಡ್ಕೋತೀವಿ ಫ್ರೆಂಡ್ಸ್. ಅಂದರೆ ಈ 4ನೇ ಸ್ಟೆಪ್ ಬಂದುಬಿಟ್ಟು ಥಂಬ್ನೇಲ್ ಫ್ರೆಂಡ್ಸ್. ಥಂಬ್ನೇಲ್ ಯಾವ ಥರ ಕ್ರಿಯೇಟ್ ಮಾಡೋದು, ನಿಮಗೆ ವೀಡಿಯೋ ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ವೀಡಿಯೋ ಯಾವ ಥರ ಥಂಬ್ನೇಲ್ ಮಾಡುವಂಥ ವೀಡಿಯೋ ತೀಸ್ಕೊಡ್ತೀನಿ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ವೀಡಿಯೋ ವೈರಲ್ ಆಗಬೇಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ತಮ್ಮೇಲ್ ತಮ್ಮಿಲ್ ಅಂದರೆ 99% ಫ್ರೆಂಡ್ ಯೂಟ್ಯೂಬಲ್ಲಿ ತಮ್ಮಲ್ಲೇ ನಿಮ್ಮ ವೀಡಿಯೋ ಕ್ಲಿಕ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಯೂಟ್ಯೂಬ್ ತಮ್ಮಿಲ್ ಮೇಲೆ ಕ್ಲಿಕ್ ಆಗುತ್ತೆ ಫ್ರೆಂಡ್ಸ್. ನೀವು ತಮ್ಮಲ್ಲಿ ಏನು ಕ್ರಿಯೇಟ್ ಮಾಡ್ತೀರಾ ಖಂಡಿತ ಅದ್ಭುತವಾಗಿರ್ಬೇಕು ಫ್ರೆಂಡ್ಸ್. ಅಂದರೆ ಅಟ್ರಾಕ್ಟಿವ್ ಆಗಿದ್ದರೆ ತಮ್ಮಲ್ಲಿ ಖಂಡಿತ ವೀಡಿಯೋ ಕ್ಲಿಕ್ ಮಾಡುತ್ತಾರೆ ಫ್ರೆಂಡ್. ಕ್ಲಿಕ್ ಮಾಡಿ ವೀಡಿಯೋ ನೋಡ್ತಾರೆ ಫ್ರೆಂಡ್ಸ್. ಯಾವ ಥರ ಅಟ್ರಾಕ್ಟಿವ್ ಕ್ಲಿಕ್ ಮಾಡೋದು ಅಂತ ಬಿಕಾ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದನ್ನ ಥರ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ತಮ್ಮಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದು, ಯಾವ ಥರ ಅಟ್ರಾಕ್ ಕ್ರಿಯೇಟ್ ತಮ್ಮಲ್ಲಿ ಕ್ರಿಯೇಟ್ ಮಾಡೋದು ಅಂತ ವೀಡಿಯೋ ತೀಸ್ಕೊಡ್ತೀನಿ ಫ್ರೆಂಡ್ಸ್. ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ವೀಡಿಯೋ
ಬರಲಾಗುತ್ತೆ ಫ್ರೆಂಡ್ಸ್. ಆ ಥರ ನಿಮ್ಮ ವಿಡಿಯೋ ಸಜೆಷನ್ ಮಾಡ್ತಿದ್ರೆ ಫ್ರೆಂಡ್ಸ್, ಅಂದರೆ ಸಜೆಷನ್ ಮಾಡುವಾಗ ನಿಮ್ಮ ವಿಡಿಯೋ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಬರಲಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡಲಿಲ್ಲ ಅಂದರೆ ಬರಲಾಗಲ್ಲ ಫ್ರೆಂಡ್ಸ್. ಕ್ಲಿಕ್ ಮಾಡೋ ಥರ ನೀವು ವಿಡಿಯೋ ಸಜೆಷನ್ ತಮ್ಮಲ್ಲಿ ಕ್ರಿಯೇಟ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಅಟ್ರಾಕ್ಟಿವ್ ಆಗಿ. ಈ ವಿಡಿಯೋ ನಿಮಗೆ ಏನೇ ಹೆಲ್ಪ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಲಿಕ್ಕೆ ಧನ್ಯವಾದ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಡೌಟ್ದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.